ತುಮಕೂರು ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಆದಂಥ ವೆಂಕಟೇಶ್ವರ ಗೌರಿ, 31 ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳ ಮತ್ತು ಇಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರರ, ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಕರ್ನಾಟಕ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ತುಮಕೂರು ಜಿಲ್ಲೆ ಈಗಾಗಲೇ ಷಡಾಕ್ಷರ ಹೇಳಿದಂಗೆ ದಾಸೋಹ ಹೆಸರುವಾಸಿ. ಅದೇ ರೀತಿ ಈ ಒಂದು 3 ದಿನ ನಾನು ಜಿಲ್ಲಾಡಳಿತದಿಂದ ಏನು ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದೀವಿ, ಅಚ್ಚುಕಟ್ಟಾಗಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಸುಮಾರು 9 ರಿಂದ 10 ಸಭೆಗಳನ್ನು ಮಾಡಿ ಒಂದು ವಸತಿ ಈ ಸ್ಪೋರ್ಟ್ಸ್ ಕಮಿಷನರ್ ಆಗಿದ್ದೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 3 ಮಾಡಿದ್ರೆ ನಿಮಗೆ ಸ್ಪೋರ್ಟ್ಸ್ ಮೀಟ್ ಮುಗಿದಂಗೆ ಅಂತ. ಒಂದು ಟ್ರ್ಯಾಕ್ ಸೂಟ್ ಕೊಟ್ಟ ಮೇಲೆ 30% ಸ್ಪೋರ್ಟ್ಸ್ ಆಡ್ದಂಗೆ ಆಯಿತು. ಎರಡನೇದು ವಸತಿ ಒಂದು ಆಯಿತು ಅಂದ್ರೆ, ಮೂರನೇದು ಫಸ್ಟ್ ಡೇ ನೈಟ್ ಊಟ ಅಚ್ಚುಕಟ್ಟಾಗಿ ಆಯಿತು ಅಂದರೆ 3 ದಿನ ಅದು ಸಮಾರಂಭ ಮುಗಿದೋಗ್ತದೆ. ಸೊ ಆ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರದ ನೌಕರರ ಪದಾಧಿಕಾರಿಗಳ ಸಭೆಗಳನ್ನ ಮತ್ತು ನಮ್ಮ ಎ.ಡಿ. ಸ್ಪೋರ್ಟ್ಸ್ ಅವರು ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡಿ ಏನು ವ್ಯವಸ್ಥೆ ಬೇಕು, ಎಷ್ಟು ಆಟದ ಸಾಮಾನುಗಳು ಬೇಕು ಇವೆಲ್ಲ ನಾವು KMF ಅವರು ಸಹಿತ ನಮಗೆ ಸುಮಾರು 3 ಲಕ್ಷ ರೂಪಾಯಿ ಅಷ್ಟು ಆಟದ 3 ಲಕ್ಷ ಅಂತ ಹೇಳಿದ್ರು, ಅದನ್ನು 5 ಲಕ್ಷ ರೂಪಾಯಿ ಅಷ್ಟು ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ ಮತ್ತು ನಾವು ಕೂಡ ಇಂದನು 1 ಲಕ್ಷ ಕೊಡೋದಕ್ಕೆ ಹೇಳಿದ್ದೀನಿ. ಸೊ ಈ ರೀತಿ ವಿವಿಧ ಕಡೆಯಿಂದ ಸಂಗ್ರಹಣೆ ಮಾಡಿ ಮತ್ತು ನಮ್ಮದೇ ಆದಂಥ ಹಾಸ್ಟೆಲ್ಗಳು ಸುಮಾರು ಒಂದು 28 ಹಾಸ್ಟೆಲ್ಗಳಿದ್ದು ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಮತ್ತು ತುಮಕೂರು ನಗರದಲ್ಲಿ ಇದು ಇಷ್ಟು ಬೃಹತ್ ಮಟ್ಟಕ್ಕೆ ನಾವು ನಮ್ಮಲ್ಲಿ ಏನು ಹೋಟ್ಲು ವ್ಯವಸ್ಥೆ ಆಗಲಿ ರೂಮಿನ ವ್ಯವಸ್ಥೆ ಇರಲಿಲ್ಲ. ಸೊ ಅದೊಂದು ಕಡೆ ಎಲ್ಲ ನನ್ನನ್ನು ಕಾಡ್ತಾ ಇತ್ತು. ಆ ಒಂದು ಹಿತದೃಷ್ಟಿಯಿಂದ ಅವ್ರಿಗೆ ಪದೇ ಪದೇ ಮೀಟಿಂಗ್ ಮಾಡಿ ಊಟದ್ದು ಮತ್ತು ವಸತಿ ಎರಡು ಕ್ಲೀನಾಗಿ ನೋಡ್ಕೊಳ್ಳಿ ಅಂತೇಳಿದ್ರು. ಅಚ್ಚುಕಟ್ಟಾಗಿ ಬಂದಿದ್ದು ಮತ್ತು ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ 2 ದಿನ 1 ದಿನ ಮುಗಿದಿದೆ. ಮೊನ್ನೆ ಉದ್ಘಾಟನೆ ಸಮಾರಂಭ ಆಯಿತು. ಇವತ್ತು ಯಾವುದೇ ಘಟನೆಗಳಾಗಲಿ ಕೈ ನೆನಪುಗಳಾಗಲಿ ಆಗಿಲ್ಲ ಅಂತ ನಾನು ಇಲ್ಲಿವರೆಗೂ ನಾನು ಯಾವುದೋ ಆ ಥರದ್ದು ಕೇಳಿಲ್ಲ. ಸೊ ನಾಳೆ 1 ದಿನ ನೋಡಿದ್ರೆ 3 ದಿನದ ಕ್ರೀಡಾಕೂಟ ಮುಗಿಯುತ್ತೆ. ಎಲ್ಲರಿಗೂ ವಿವಿಧ ಜಿಲ್ಲೆಗಳಿಂದ ಬಂದಿದ್ದೀರಿ, 30 ಜಿಲ್ಲೆಗಳಿಂದ ಇಲ್ಲಿ ಬಂದಿದ್ದೀರಿ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ನಾವು ಇಡೀ ರಾಜ್ಯದಲ್ಲಿ ಯಾವ್ಯಾವ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಹುಬ್ಳಿ ಇರ್ಬೋದು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಈ ರೀತಿ ನಾವು ಅದನ್ನು ಸಹಿತ ಒಂದು ರೀಜನಲ್ ವೈಸ ನಾವು ಮಾಡಿ ಎಲ್ಲ ರೀತಿಯೂ ಕಲೆ ಅನಾವರಣ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸಹಿತ ಮಾಡಿದ್ದೀವಿ. ಇದ್ರ ಜೊತೆಗೆ ಸ್ಪೋರ್ಟ್ಸಲ್ಲಿ ನನ್ನ ಸಾಹೇಬ್ ಹೇಳಿದಂಗೆ ಸೋಲು ಇದ್ದಿದ್ದೆ, ಗೆಲುವನ್ನು ಇದ್ದಿದ್ದೆ. ಗೆದ್ದವರು ಇಗ್ಗಬಾರ್ದು, ಸೋತವರು ಕುಗ್ಗಬಾರ್ದು. ಸೊ ಇಷ್ಟು ಹೇಳ್ತಾ ಎಲ್ಲರಿಗೂ ಶುಭಾಶಯನ ಕೋರಿ ಇಲ್ಲಿವರೆಗೂ ಇವತ್ತು ಯಾರ್ಯಾರು ಗೆದ್ದಿದ್ದೀರಾ ಅವ್ರಿಗೆಲ್ಲ ಒಳ್ಳೇದಾಗಲಿ, ನಾಳೆ ಆಡೋರಿಗೆ ಗೆದ್ದವ್ರಿಗೂ ಒಳ್ಳೇದಾಗಲಿ, ಸೋತವ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್.